Baby! ಅಶೋಕಣ್ಣ ಹಾಕ್ಬೇಕಿತ್ತು. ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಬೆಳಗಗೊಳ್ಳುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಾಗಿ ಭೂಮಿಗೆ ಬಂದರು ನಮ್ಮ ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ದಾರಿ ತೋರಿದೆ ಜ್ಯೋತಿಯಾಗಿ ಭೇಟಿಯಾಗಿ ಭೂಮಿಗೆ ಬಂದರು ನಮ್ಮ ಅಂಬೇಡ್ಕರ್. ನನಗೂ ಕೂಡ ಬೇರೆ ಇವತ್ತು ದೇಶದಲ್ಲಿ ಎಲ್ಲ ಆರೋಗ್ಯ ಸಚಿವರ ಒಂದು ಸಮ್ಮೇಳನ ನಾಳೆ ಬೆಳಿಗ್ಗೆ ದಿಲ್ಲಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಆಗದ ಕಾರ್ಯಕ್ರಮಕ್ಕೆ ಪೂರ್ವ ಅನುಮತಿ ಪಡ್ಕೊಂಡು ನಾನು ಒಪ್ಕೊಂಡಿದ್ದೆ, ಆದ್ರೆ ಅನಿವಾರ್ಯವಾಗಿ ನಾನು ಅಲ್ಲಿ ಇನ್ನೂ ಹೋಗಿಲ್ಲ. ಇದು ಸಾಯಂಕಾಲ 6 ಗಂಟೆಗೆ ನಾನು ಅಲ್ಲಿ ಪುಣೆಯಿಂದ ಹಿಡಿದು ದಿಲ್ಲಿಗೆ ಹೋದ್ರೆ ಮಾತ್ರ ನನಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಕ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟಕರಲ್ಲಿ ನಾನು ವಿನಂತಿ ಮಾಡಿಕೊಂಡೆ, ಕೊನೆ ಪಕ್ಷ ನಾನು ಚಾಲನೆ ಕೊಟ್ಟು ಹೋಗ್ತೀನಿ, ನೀವು ಅನುಮತಿ ಕೊಟ್ರೆ ಅಂತ ಹೇಳಿ. ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಇದೆ. ಹೆಣ್ಮಕ್ಕಳಿಗೆ ಮೊದಲು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾವು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈಗ ರಘುನಾಥ್ ಜೈ ಸೋದರ ಗುಲ್ಬರ್ಗದಿಂದ ಬಂದಿರತಕ್ಕಂಥ ರಘುನಾಥ್ ಜೈ ಮತ್ತು ಸಂಗಡಿಗರಿಂದ ಒಂದು ಹೋರಾಟದ ಹಾಡು. ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಇವತ್ತು ಜಾತ್ಯತೀತ ರಾಷ್ಟ್ರ ಆಗಿ ಅವಿಭಕ್ತ ಸ್ವಾತಂತ್ರ್ಯವನ್ನ ಸರಿಸಮಾನವಾಗಿ ಹಂಚಿಕೊಂಡು ಸಮಾಜದ ಏಳಿಗೆಯನ್ನ ಕಾಣ್ತಾ ಜಗತ್ತಿಗೆ ಮಾದರಿಯ ದೇಶ ಇವತ್ತು ಆಗ್ಬೇಕಾಗಿದ್ರೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಕೊಡುಗೆ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಆ ಸಮಾನತೆ ಪರಿಕಲ್ಪನೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಅಲ್ಲೋ ಇಲ್ಲೋ ಸ್ವಲ್ಪ ಅಪವಾದ ಬರ್ತದೆ. ಅಂತ ಶಕ್ತಿಯನ್ನ ತಲೆ ಎತ್ತದ ಹಾಗೆ ನೋಡ್ಕೊಳ್ತಕ್ಕಂತ ಪರಮ ಆದ್ಯ ಕರ್ತವ್ಯ ಯಾರ ಮೇಲಿದೆಯಪ್ಪ ಅಂತಂದ್ರೆ ಇಂಥ ಒಂದು ಸಂಘರ್ಷ ಸಮಿತಿ ಮೇಲಿದೆ ಅಂತೇಳಿ ನಾನು ಹೇಳಬೇಕಾಗ್ತದೆ. ಇಂಥ ವಿಚಾರ ಮತ್ತು ಚಿಂತನ ಮತ್ತು ಮಂಥನ ನಡೀದೆ ಹೋದ್ರೆ ಸಮಾನತೆಯ ಬೀಜವನ್ನ ಬಿತ್ತಿರ್ತಕ್ಕಂಥ ಪೂರ್ವಜರ ಕನಸಿಗೆ ನಾವು ಭಗ್ನ ತರತಕ್ಕಂಥ ಪ್ರಯತ್ನ ಮಾಡದಂತ ಜನಾಂಗಕ್ಕೆ ಎಚ್ಚರಿಕೆ ಗಂಟೆಯಾಗಿ ನಾವು ಒಗ್ಗಟ್ಟನ್ನ ಪ್ರದರ್ಶಿಸಬೇಕಾಗ್ತದೆ. ಇವತ್ತು ಈ ದೇಶದಲ್ಲಿ ಅನೇಕ ವಿಚಾರಗಳನ್ನು ಬಿತ್ತರಿಸಿರ್ತಕ್ಕಂಥ ಕಾಯಕದ ವಿಚಾರದಲ್ಲಿ ಅಣ್ಣ ಬಸವಣ್ಣ ಕೂಡ ಸಮಾನತೆಯ ಸಮಾಜವನ್ನು ಕಾಣಬೇಕಂತೇಳಿ ಪ್ರಾಯಶಃ ಬಹಳ ದೊಡ್ಡ ಕನಸನ್ನು 12ನೇ ಶತಮಾನದಲ್ಲಿ ಇಟ್ಕೊಂಡಿದ್ದ. ಆದರೆ ಈ ಸಮಾಜ ಅವರನ್ನು ಹ್ಯಾಕೆ ಕಾಣ್ತು ಅನ್ನೋದು ಬಿಜ್ಜಳನ ಆಸ್ಥಾನದಲ್ಲಿ ಬಿಟ್ಟು ಕೂಡಲ ಸಂಘಂ ಬಂದು ಐಕ್ಯ ಆಗಬೇಕಾದಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇತಿಹಾಸ ದಾಖಲಿಸಿ ಹೇಳ್ತಾ ಇದೆ. ಈ ಇತಿಹಾಸವನ್ನ ಮನುಷ್ಯ ಮನವರಿಕೆ ಮಾಡಿಕೊಂಡು ಸಮಾಜದಲ್ಲಿ ಬದಲಾವಣೆಯನ್ನ ತಂದ್ರೆ, ಏನು ಸಂವಿಧಾನವನ್ನು ಅಂಬೇಡ್ಕರ್ ಕೊಟ್ಟಿದ್ರು
ಅದರ ಪರಿಪಾಲನೆ ಆದರೆ ನನಗನ್ನಿಸ್ತದೆ ಜಗತ್ತಿಗೆ ಮಾದರಿಯವಾಗ್ತಕ್ಕಂಥ ದೇಶ ಭಾರತ ಆಗ್ತದೆ ಅಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆ ಕೆಲಸಕ್ಕೆ ದಲಿತ್ ಸಂಘರ್ಷ ಸಮಿತಿ ಇರ್ಬೋದು, ಹಿಂದುಳಿದಂತ ಅಲ್ಪಸಂಖ್ಯಾತರ ಸಮಿತಿ ಇರ್ಬೋದು, ಮುಂದುವರೆದಂತ ಅನೇಕ ವೈಚಾರಿಕ ಚಿಂತನೆ ಮಾಡತಕ್ಕಂಥ ಮಹಾನುಭಾವರು ಇರ್ಬೋದು, ಜ್ಯೋತಿಬಾ ಫುಲೆಯವರು ಹಿಡ್ಕೊಂಡು ಅನೇಕರು ಈ ಸಮಾಜದ ಬದಲಾವಣೆ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿತ್ತು. ಶಾಹು ಮಹಾರಾಜರ ಇತಿಹಾಸ ಕೂಡ ನಿಮಗೆ ಗೊತ್ತಿದೆ. ಇಂಥ ವೈಚಾರಿಕತೆಯಿಂದ ತುಂಬಿ ತುಳುತಕ್ಕಂತ ಈ ದೇಶದಲ್ಲಿ ಭಗ್ನ ತರ್ಕಕ್ಕೆ ಕೊಡದಂತ ಬಹುತೇಕವಾಗಿ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಇವತ್ತು ಸಂಪೂರ್ಣವಾದಂತಹ ಸ್ವತಂತ್ರ ಅನುಭವಿಸ್ತಾ ಇದ್ದಾರೆ, ಸಂಪೂರ್ಣವಾಗಿರ್ತಕ್ಕಂಥ ಇವತ್ತು ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾರೆ ಮಹಿಳೆಯರು ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಕ್ಕೆ ಇವತ್ತು ದೇವರಾಜ ಅರಸರವರ ಏನು ಒಂದು ಜಯಂತಿಯನ್ನು ಆಚರಿಸುವ ಮುಖಾಂತರ ಅವರು ಹೇಳಿ ಅವರು ಕೊಟ್ಟಿರ್ತಕ್ಕಂಥ ನಾಡಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಸಾಮಾಜಿಕ ಬದಲಾವಣೆ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತಾ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಬಹುತೇಕವಾಗಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರಿಗೆ ಬಹುಶಃ ನೆನಪಿರುವ ಮೊಟ್ಟ ಮೊದಲಿಗೆ ಈ ರಾಜ್ಯದಲ್ಲಿ ಏನು 1974-75ರಿಂದ 80ರವರೆಗೆ ಏನು ನಿರುದ್ಯೋಗ ಯುವಕರು ಡಿಗ್ರಿಯನ್ನು ಮುಗಿಸಿ ಬಿಕಾಂ ಮುಗಿಸಿರ್ಬಹುದು, BA ಮುಗಿಸಿರ್ಬಹುದು, MA ಮುಗಿಸಿರ್ಬಹುದು, ಆ ಎಲ್ಲಾ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಆಗಿದ ಸಂದರ್ಭದಲ್ಲಿ ಸ್ಟೈಪಂಡರಿ ಸ್ಕೀಮ್ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಡೋದ್ರ ಮುಖಾಂತರ ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಿರುದ್ಯೋಗ ಪದವಿದರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಇವತ್ತು ದೇವರಾಜ ಅರಸರವರು ಮಾಡಿದ್ರು. ಬಹುತೇಕವಾಗಿ ಕುಳಿತಿರ್ತಕ್ಕಂಥ ಎಲ್ಲರೂ ಕೂಡ ಆ ವಿಚಾರ ಗೊತ್ತಿರಲಿಲ್ಲ. ಜೊತೆಗೆ 1974ರಲ್ಲಿ ನನಗೆ ಗೊತ್ತಿರುವಂತೆ ಇವತ್ತು ಒಂದು ವಿಜಿಲಿಯಂಟ್ ಆಗಿರ್ತಕ್ಕಂಥ ಎಲ್ಲ ಸಂಘ ಸಮಿತಿ ಗೆಳೆಯರೆ ಮತ್ತು ತಾಯಂದಿರೆ ವಿಶೇಷವಾಗಿ ಸಭೆಯಲ್ಲಿ ಮೆಚ್ಚತಕ್ಕಂಥ ಒಂದು ಕೆಲಸ ಅಂತ ಹೇಳಿದ್ರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಸಹೋದರರು ಆಗಮಿಸಿದ್ದೀರಿ. ಬಹುತೇಕವಾಗಿ ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಚಾರ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಚಳವಳಿಯ ಸಂದರ್ಭದಲ್ಲಿ ಮಹಿಳೆಯರು ಒಂದು ಪಾತ್ರವನ್ನು ತೆಗೆದುಕೊಂಡ್ರೆ ಬಹುತೇಕವಾಗಿ ಆ ಉದ್ದೇಶ ಯಶಸ್ವಿ ಆಗ್ತಾ ಇದೆ ಅಂತೇಳಿ ನನ್ನ ಉದ್ದೇಶ. ಬಹುತೇಕವಾಗಿ ಮಹಿಳಾ ವಿಮೋಚನೆ ಸಲುವಾಗಿ ಇತಿಹಾಸ ಉದ್ದಕ್ಕೂ ಕೂಡ ಅನೇಕ ಮಹನೀಯರು ಕೂಡ ಹೋರಾಟ ಮಾಡಿದ್ದಾರೆ ಮಹಿಳೆಯರ ವಿಮುಕ್ತಿಯ ಸಲುವಾಗಿ, ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿಗಳ ಬದಲಾವಣೆಗಾಗಿ. ಇವತ್ತು ಭಗವಾನ್ ಬುದ್ಧ ಆಗಿರ್ಬೋದು, ಬಸವೇಶ್ವರ ಆಗಿರ್ಬೋದು, ಪೇರಿಯಾರ್ ಅವರಾಗಿರ್ಬೋದು, ಇವತ್ತು ಅನೇಕ ಚಳವಳಿಗಾರರು